ಮುಕ್ತ ಕುಮಾರಸ್ವಾಮಿ ಅವ್ರ ಕೆಲಸ ಏನು ಮಾಡಿಲ್ಲ ಏನು ಮಾಡಿಲ್ಲ ಸರ್ ಒಂದು ಕೋವಿಡ್ ಟೈಮ್ನಲ್ಲಿ ಅವ್ರದ್ದು ಜೀರೋ ಪಾಯಿಂಟ್ ಸೌಜನ್ಯ ಯಾಕಾದರೂ ಬಂದು ಏನು ಅನ್ನೋದೊಂದು ಕೋವಿಡ್ ಟೈಮ್ನಲ್ಲಿ ಒಂದು ಏನು ಇರಿ ನಾವು ಇರ್ತೀವಿ ಎದುರ್ಕೋಬೇಡಿ ಅನ್ನೋ ಒಂದು ಆಶ್ವಾಸನೂ ಇಲ್ಲ ಒಂದು ಟೂರು ಇಲ್ಲ ಒಂದು ಇದು ಮಾಡಿಲ್ಲ ಅವರು ಹಳ್ಳಿಗಳಿಗೆ ಬಂದು ಭೇಟಿ ಕೊಡ್ಬೋದಾಗ ಏನಾದರೂ ಕೋವಿಡ್ ಟೈಮ್ನಲ್ಲಿ ಮನೆಗೆ ಬರಬೇಕಾಗಿರಲಿಲ್ಲ ರೋಡ್ನಲ್ಲಾದರೂ ಒಂದು ಮೈಕ್ ಸ್ಪೀಚ್ನಲ್ಲಿ ಈಗ ಹೋಗ್ಬೇಕಾಗ್ತಾರೆ ಆ ಥರ ಏನಾದರೂ ದಯವಿಟ್ಟು ಎದುರ್ಕೋಬೇಡಿ ನಾವು ಏನು ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ಸೌಜನ್ಯಕ್ಕೂ ಒಂದು ಇದು ಇಲ್ಲ ಅವರು ಕಾಮಗಾರಿನೂ ಏನಿಲ್ಲ ಸರ್ ಅವ್ರದ್ದು ಸರ್ ಹೇಳಿ ಏನ ಹೇಳ್ತಾ ಇದ್ರಿ ಅದೇ ಸರ್ ಕೋವಿಡ್ ಟೈಮ್ನಲ್ಲಿ ಹಳ್ಳಿ ಒಳಗೆ ಬಂದು ಯಾರು ಏನು ಭರವಸೆ ಆಗಲಿ ಆಶ್ವಾಸನೆ ಆಗಲಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋ ಒಂದು ಮಾತು ಸುತ್ತ ಯಾರಿಗೂ ಹೇಳಲಿಲ್ಲ ಆದ್ರಿಂದ ಜನಗಳು ನೋಡ್ತಾರೆ ಈ ಸರಿ ಏನು ಮಾಡೋರೆ ಎತ್ತ ಮಾಡೋರೆ ಕುಮಾರಸ್ವಾಮಿ ಇದ್ದಾಗ ಕೆಲವು ಕಾಮಗಾರಿ ಮಾಡಿದ್ರು ಕೆಲವು ಅರ್ಧಕ್ಕೆ ನಿಂತೋಗವೆ ಕೆಲವು ಎಲ್ಲೋ ನಾಲ್ಕು ಬಿಲ್ಡಿಂಗ್ ಆಗವೆ ಅಷ್ಟು ಬಿಟ್ಟರೆ ಬೇರೆ ಅಭಿವೃದ್ಧಿ ಯಾವುದು ಕಣ್ಣು ಕಾಣುವಂಥ ಅಭಿವೃದ್ಧಿ ಯಾವುದೂ ಆಗಿಲ್ಲ ಇವತ್ತು ಹಳ್ಳಿಗಳ ಪರಿಸ್ಥಿತಿ ನಾನಾ ಥರ ಆಗ್ಬಿಟ್ಟೈತೆ ಆದರೂ ಹಳ್ಳಿಗಳಲ್ಲಿ ಯಾರು ಏನು ಏನು ಎತ್ತ ಅಂತ ನೋಡ್ತಾ ಇಲ್ಲ ಅದರಿಂದ ಏನಾರ ಇಕ್ವಲ್ಯೂಷನ್ ಏನಾದರೂ ಏನಾದರೂ ನಿಂತ್ಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ನಿಖಿಲ್ ಅದು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಸುರೇಶ್ ಅವರು ಏನಾದರೂ ನಿಂತ್ಕೊಂಡ್ರೆ ಡಿ ಕೆ ಸುರೇಶ್ ಅವರು ಬಹುಮತದಿಂದ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್ ಸೊ ಇದು ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತು ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಇಕ್ಬಾಲ್ ಹುಸೇನ್ ಅವರನ್ನು ಕಣಕ್ಕಿಳಿಸಿದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಸುರೇಶ್ ಅಂತ ಫೈಟ್ ಏನಾದರೂ ಆದರೆ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ ಎನ್ನುವಂಥದ್ದು ಈ ಭಾಗದ ಮತದಾರರ ಮಾತು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದೆ ಡಿ ಕೆ ಸುರೇಶ್ ಯಾಕೆ ಗೆಲ್ಬೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟರನ್ನು ಅವರೇ ಹೇಳಿದ್ರು ಕೆಲವೊಂದಿಷ್ಟು ನೀರಿನ ಫಿಲ್ಟರ್ ವ್ಯವಸ್ಥೆಗಳು ಘಟಕಗಳು ಇದನ್ನೆಲ್ಲ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಟಚ್ಚಲ್ಲಿದ್ದಾರೆ ಈ ಕ್ಷೇತ್ರದಲ್ಲಿ ಅಂಥೇಳಿ ನೋಡೋಣ ಕಾಂಗ್ರೆಸ್ನಿಂದ ಇನ್ನೂ ಅಭ್ಯರ್ಥಿ ಘೋಷಣೆ ಆಗೋದು ಬಾಕಿ ಇದೆ